ಸೂರ್ಯನ ಶಾಖದಿಂದ ಅಲಸಂದೆ ಕಾಳುಗಳ ರಕ್ಷಣೆ. ಅಲಸಂದೆ ಕಾಳುಗಳನ್ನು ಹುಳು ಹಿಡಿಯದಂತೆ ಸಂಗ್ರಹಿಸಿ ಇಡುವುದು ಕಷ್ಟಸಾಧ್ಯ. ಈ ಕಾಳುಗಳು ಸಾಮಾನ್ಯವಾಗಿ ಬಹುಬೇಗ ಹುಳುಗಳಿಗೆ ತುತ್ತಾಗುತ್ತವೆ. ಸಂಗ್ರಹಿಸಿದ ಅಲಸಂದೆ ಕಾಳುಗಳಿಗೆ 6 ತಿಂಗಳಲ್ಲಿ ಸಣ್ಣ ಹುಳುಗಳು ಕಾಳನ್ನು ನಾಶ ಮಾಡುತ್ತವೆ. ಹುಳುಗಳು ಬರದಂತೆ ತಡೆಗಟ್ಟಲು ಒಂದು ಉಪಾಯವೆಂದರೆ 50 ಡಿಗ್ರಿ ಸೆಂಟಿಗ್ರೇಡ್ ಸೂರ್ಯನ ಶಾಖದಲ್ಲಿ ಕಾಳುಗಳನ್ನು ಇಟ್ಟರೆ ಕಾಳು ಹಾಳಾಗದಂತೆ ತಡೆಯಬಹುದು. ಎಲೆಗಳು ಬಳ್ಳಿಗಳ ಬೇರುಗಳಿಂದ ಬಲವಾದ ಚಾಪೆಯನ್ನು ತಯಾರಿಸಿ ಮತ್ತು ಸೂರ್ಯನ ಶಾಖವು ಚಾಪೆಯ ಮೇಲೆ ಬೀಳಬೇಕು. ಚಾಪೆಯ ಮೇಲೆ ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಶೀಟು ಮುಚ್ಚಿದರೆ ಸೂರ್ಯನ ಶಾಖವನ್ನು ಹಿಡಿದು ಇಟ್ಟುಕೊಳ್ಳುತ್ತದೆ. 5 ಕೆಜಿ ಅಲಸಂದೆ ಕಾಳುಗಳನ್ನು 1 ಚದರ ಮೀಟರ್ ಕಪ್ಪು ಪ್ಲಾಸ್ಟಿಕ್ ಶೀಟ್ ಮೇಲೆ ಹರಡಬೇಕು. ಕಾಳುಗಳ ಮಧ್ಯ ಸ್ವಲ್ಪ ಜಾಗ ಬಿಡುವುದರಿಂದ ಕಪ್ಪು ಪ್ಲಾಸ್ಟಿಕ್ ಶೀಟು ಸೂರ್ಯನ ಶಾಖದಿಂದ ಬಿಸಿಯಾಗುತ್ತದೆ. ಅದರ ಮೇಲೆ ತೆಳ್ಳನೆಯ ಪ್ಲಾಸ್ಟಿಕ್ ಶೀಟನ್ನು ಮುಚ್ಚಬೇಕು. 2 ಪ್ಲಾಸ್ಟಿಕ್ ಶೀಟುಗಳ ತುದಿಗಳನ್ನು ಮಡಿಸಿ ಸುತ್ತಲೂ ಕಲ್ಲುಗಳನ್ನು ಇಟ್ಟರೆ ಪ್ಲಾಸ್ಟಿಕ್ ಶೀಟುಗಳು ಹಾರಿ ಹೋಗಲ್ಲ. ಈ ರೀತಿ ಸುಮಾರು 2 ಗಂಟೆ ಕಾಲ ಬಿಸಿಲಿನಲ್ಲಿ ಬಿಡಬೇಕು. ಇದರಿಂದ ಹುಳುಗಳು ಸಾಯುತ್ತವೆ. ಆಮೇಲೆ ಜರಡಿ ಮಾಡಿದರೆ ಸತ್ತ ಹುಳುಗಳನ್ನು ತೆಗೆದು ಹಾಕಬಹುದು. ಕಾಳುಗಳನ್ನು ಭದ್ರವಾಗಿ ಗಾಳಿಯಾಡದಂತೆ ಡಬ್ಬದಲ್ಲಿ ಮುಚ್ಚಿಡಬೇಕು. ಈ ಕ್ರಮದಿಂದ ಕಾಳುಗಳನ್ನು ರಕ್ಷಿಸಿದರೆ ಬೇರೆ ಥರದ ಯಾವುದೇ ಔಷಧಿ ಇಲ್ಲದೆ ಉಪಯೋಗಿಸಬಹುದು.